ನಮಸ್ತೆ ಪ್ರಭಾಕರ್ ಜೋಶಿ. ನಮಸ್ತೆ. ನಿಮ್ಮಲ್ಲಿ ಒಂದೇ ಪ್ರಶ್ನೆಗೆ ಅದರ ಹಲವು ರೂಪಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿ. ಯಕ್ಷಗಾನ ಜಾನಪದವೇ, ಇದರ ಬಗ್ಗೆ ಬಹಳ ಚರ್ಚೆ ವಿವರಣೆಗಳೆಲ್ಲ ಬಂದಿದೆ. ನಿಮ್ಮ ಅಭಿಪ್ರಾಯದಲ್ಲಿ ಮತ್ತೆ ಅದರ ಸುತ್ತಮುತ್ತಿನ ವಿವರಗಳು, ಐತಿಹಾಸಿಕವಾಗಿ ಅದರ ಬಗ್ಗೆ ಹೇಗೆ ಚರ್ಚೆ ನಡೆಯುತ್ತೆ ಅನ್ನೋದು ಸೇರಿ, ನಿಮ್ಮ ಮತ ಈಗ ಸದ್ಯದಲ್ಲಿ ಅದನ್ನು ಯಾವ ರೀತಿಯಾಗಿ ಸಮ್ಮರೈಸ್ ಮಾಡಬಹುದು? ಒಂದು ಏನಂದರೆ, ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾದ ವಿಷಯ, ಇದು ಬಹಳ ದೀರ್ಘವಾಗಿ ಚರ್ಚೆ ಆಗಿದೆ ಮತ್ತು ಇದರಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿದೆ. ಫೋಕು, ಕ್ಲಾಸಿಕಲು, ಶಾಸ್ತ್ರೀಯ, ಅಶಾಸ್ತ್ರೀಯ, ಜಾನಪದ, ದೇಶಿ, ಮಾರ್ಗ, ಇದೆಲ್ಲ ಶಬ್ದಗಳನ್ನು ನಾವು ಲೂಸಾಗಿ ಬಳಸಿದಾಗ ಅಪಾರ್ಥ ಬರ್ತದೆ. ಒಂದು ವಿಮರ್ಶಾ ಪದ್ಧತಿ ಅಥವಾ ಒಂದು ದೇಶದ, ಒಂದು ಸಂಪ್ರದಾಯದ ಯಾವುದಾದರೂ ಒಂದು ತಾಂತ್ರಿಕ ಶಬ್ದವನ್ನು, ಟೆಕ್ನಿಕಲ್ ಟರ್ಮಿನಾಲಜಿಯನ್ನು ಬೇರೆ ಒಂದು ಸಂಸ್ಕೃತಿಯ ಮೇಲೆ ಇಂಪೋಸ್ ಮಾಡಿದರೆ ತುಂಬ ಗೊಂದಲಗಳು ಬರ್ತವೆ. ಇದು ಬಹಳಷ್ಟು ವಿಷಯಗಳಲ್ಲಿ ನಾವು ಕಾಣಬಹುದು. ಈಗ ಸಾಮಾನ್ಯ ಶಬ್ದಗಳಲ್ಲಿ, ಈಗ ಹ್ಯಾಂಡ್ ಅಂದರೆ ಕೈ, ಐ ಅಂದರೆ ಕಣ್ಣು ಅಂತ ಹೇಳುವಲ್ಲಿ ಇದು ಪ್ರಶ್ನೆ ಬರುವುದಿಲ್ಲ. ಇದು ಶಾಸ್ತ್ರಕ್ಕೆ ಬರುವಾಗ ನಮಗೆ ಒಂದು ಉದಾಹರಣೆ, ನಮ್ಮ ಕಲೆಗಳ ಹೊರಗೆ, ಜಾನಪದ ಇತ್ಯಾದಿಗಳ ಹೊರಗೆ ಹೇಳ್ತೇನೆ. ರಿಲಿಜಿಯನ್, ಧರ್ಮ, ಈ ಗೊಂದಲವೇ ಮುಗಿಯಲಿಲ್ಲ. ಹಿಂದೂ, ಕ್ರಿಶ್ಚನ್, ಬೌದ್ಧ, ಇಸ್ಲಾಂ ಧರ್ಮಗಳು ಎಲ್ಲ ಸಮಾನ ಅಂತ ಉದ್ದೇಶ ಒಳ್ಳೇದು ಹೇಳುವುದಾದರೆ, ಅದು ಆ ಅರ್ಥದಲ್ಲಿ ಇಸ್ಲಾಂ, ಹಿಂದೂ ಇವುಗಳು ಒಂದೇ ರೀತಿಯ ಆಚರಣೆಗಳಲ್ಲ. ಆರಾಧನಾ ಪದ್ಧತಿಗಳನ್ನು ನಾವು ಇಲ್ಲಿ ಧರ್ಮ ಅಂತ ಹೇಳ್ತೇವೆ, ನಿಜ ರಿಲಿಜಿಯನ್ ಅಂತ ಹೇಳಬೇಕು ಅದಕ್ಕೆ, ಇಲ್ಲದ್ರೆ ಆರಾಧನಾ ಪದ್ಧತಿ ಹೇಳಬೇಕು. ಯಾಕಂದರೆ ಹಿಂದೂ ಧರ್ಮದಲ್ಲಿ ತುಂಬ ವ್ಯತ್ಯಾಸದ ಧರ್ಮಗಳು, ಇವರೇ ಹೇಳುವ ಮತ ಸಿದ್ಧಾಂತಗಳಿದ್ದಾವೆ. ಹಾಗೆಯೇ ಈ ವಿಷಯ ಕೂಡ, ಯಕ್ಷಗಾನ ಜಾನಪದವೇ, ಅರೆಶಾಸ್ತ್ರೀಯವೇ, ಶಾಸ್ತ್ರೀಯವೇ, ಅಲ್ಲ ಡಾಕ್ಟರ್ ಕಾರಂತರು ಹೇಳಿದ ಹಾಗೆ ಶಾಸ್ತ್ರೀಯತೆ ದಾರಿಯಲ್ಲಿರುವ ಜಾನಪದ ಕಲೆ ಅಂತ ತುಂಬ ಸತ್ಯಕ್ಕೆ ಹತ್ತಿರವಾದ ಮಾತನ್ನು ಹೇಳಿದ್ದಾರೆ ಅವರು. ಇಲ್ಲಿ ಮೊದಲು ಗ್ರಹಿಸಬೇಕಾದ ಒಂದು ವಿಷಯ, ತುಂಬ ಜನ ನಾವು ತಪ್ಪಿಬಿಡುವುದು ಎಲ್ಲಿ ಅಂದರೆ, ನೋಡಿ, ಒಂದು ನಮ್ಮ ರಾಷ್ಟ್ರೀಯ ಪ್ರಾಚೀನ ವಿಮರ್ಶಾ ಪದ್ಧತಿಗೆ ಬನ್ನಿ. ಮಾರ್ಗ ಮತ್ತು ದೇಶಿ, ದೇಸಿ. ಮಾರ್ಗ ಅಂದ್ರೇನು? ಇಲ್ಲಿ ಈಗ ಇವರು ಅರ್ಥ ಮಾಡೋದು ಮಾರ್ಗ ಅಂದರೆ ಕ್ಲಾಸಿಕಲು, ದೇಸಿ ಅಂದರೆ ಫೋಕ್ ಅಂತ. ಅಲ್ಲವೇ ಅಲ್ಲ, ನಮ್ಮ ಪದ್ಧತಿಯಲ್ಲಿ ಫೋಕ್ ಅಂತ ಇಲ್ಲ. ದೇಶಿಯೇ ಬೇಕಾದರೆ ಕುಕ್ಕೆಲ ಕೃಷ್ಣಮಠ ಹೇಳಿದಾಗ ಉಚ್ಚ ದೇಶಿ, ನೀಚ ದೇಶಿ ಹೇಳಬಹುದಷ್ಟೆ. ದೇಶೇ ದೇಶೇ ಯದ್ ರಂಜನ, ನೋಡಿ, ಗಾಂಧರ್ವ ಗಾನ, ಯಕ್ಷಗಾನ ಈಗ ಮಾತಾಡ್ತೀವಿ. ಗಾಂಧರ್ವಂ ಗಾನಮಿತ್ಯಾಹು, ಗಾಂಧರ್ವ ಅಂತ ಒಂದು, ಗಾನ ಅಂತ ಇನ್ನೊಂದು. ಅದು ಎರಡು ಪದ್ಧತಿಗಳನ್ನು ಒಟ್ಟಾಗಿ ಹೇಳುದು, ಗಾಂಧರ್ವ ಗಾನ ಅಲ್ಲ. ಸಂಗೀತಕ್ಕೆ ಗಾಂಧರ್ವ ವೇದ ಅಂತ ಹೆಸರುಂಟು, ನಿಜ. ಹಾಗೆಯೇ ಪ್ರಾಚೀನ ಗ್ರಂಥಗಳಲ್ಲಿ ಇರುವುದು, ನಾನು ತಿಳಿದ ಹಾಗೆ, ಮಾರ್ಗ ಎನ್ನುವುದು ಆರ್ಕೇಯಿಕ್, ವೆರಿ ಓಲ್ಡ್, ಓಲ್ಡ್ ಕ್ಲಾಸಿಕಲ್, ಹಳೇ ಹಳೆಗನ್ನಡ ಅಂತ ನಾವು ಹೇಳೋದಿಲ್ಲ. ಹಾಗೆ ಅದು ಸ್ವರ್ಗಕ್ಕೆ ಹೋಗಿದೆ ಹೇಳ್ತಾರೆ ಮಾರ್ಗ. ಇಲ್ಲಿರುವುದೆಲ್ಲ ದೇಶಿಯೇ. ಪ್ರತಿಯೊಂದು ದೇಶದಲ್ಲಿ ಈ ಸ್ಥೂಲವಾದ ಶಾಸ್ತ್ರವನ್ನು ಅನುಸರಿಸಿ ರಚನೆ ಮಾಡಿದ್ದು ದೇಶಿ. ಇದನ್ನು ಒಪ್ಪಿದರೆ ಯಕ್ಷಗಾನ, ನಾಟಕ, ಈಗ ನಾವು ಭರತನಾಟ್ಯಂ ಅಂತ ಹೇಳುವ ನೃತ್ಯ ಪದ್ಧತಿ, ಕೂಚಿಪುಡಿ, ಕಥಕ್ಕಳಿ ಎಲ್ಲ ದೇಶಿಯೇ, ಆಯಾ ದೇಶದಲ್ಲಿ ರೂಪುಗೊಂಡದ್ದು ಸ್ಥೂಲವಾದ ನಾಟ್ಯಶಾಸ್ತ್ರದ ಆಧಾರದ ಮೇಲೆ. ನಮ್ಮಲ್ಲಿ ಹೇಗಂದರೆ, ಒಂದು ಸ್ಥೂಲ ವ್ಯಾಕರಣ, ಈಗ ಪಾಣಿನೀಯ ವ್ಯಾಕರಣ ಇದ್ದಾಗೆ, ರಸ, ಭಾವ, ಔಚಿತ್ಯ, ಮುದ್ರೆ, ಇದು ಕಾಮನ್. ಆ ಮುದ್ರೆಯನ್ನು ಮಾಡುವ ರೀತಿ, ರಸವನ್ನು ಪರಿಕಲ್ಪಿಸುವ ರೀತಿ ರೀಜನಲ್. ಇದು ಭಾರತೀಯತೆಯು ಅಥವಾ ಭಾರತೀಯ ಕಾವ್ಯಶಾಸ್ತ್ರ, ನಾಟ್ಯಶಾಸ್ತ್ರಗಳು ಜಗತ್ತಿಗೆ ಕೊಟ್ಟ ಕೊಡುಗೆಗಳು. ಮತಂಗನ ಶಾಸ್ತ್ರೀಯ ಗ್ರಂಥ, ಅದ್ಭುತವಾದ ಗ್ರಂಥ ಸಂಗೀತದ ಮೇಲೆ, ಅದಕ್ಕೆ ಬೃಹದೇಶಿ ಅಂತ ಹೆಸರು. ಇದು ಬಹಳ ಜನರು ನಾವು ಗಮನಿಸುವುದಿಲ್ಲ. ಅವನು ಬೃಹದೇಶಿ ಅಂತ ಹೇಳಿದ್ದು ಗ್ರೇಟ್ ಫೋಕ್ ಎಂಬ ಅರ್ಥದಲ್ಲಿ ಅಲ್ಲವೇ ಅಲ್ಲ. ಕ್ಲಾಸಿಕಲ್ ಕಲೆಗಳ ಮೇಲೆ, ಮುಖ್ಯವಾಗಿ ಸಂಗೀತದ ಮೇಲೆ ಬೃಹತ್ ದೇಶಿ, ದೇಶಿಯಲ್ಲೇ ಅದು ಬೃಹತ್ತಾದ್ದು. ಇದು ನಮಗೆ ಹೇಳ್ತದೆ ದೇಶಿ ಮತ್ತು ಮಾರ್ಗ ಎಂಬುದನ್ನು ಫೋಕ್ ಆ್ಯಂಡ್ ಕ್ಲಾಸಿಕಲ್ ಎಂಬ ಅರ್ಥದಲ್ಲಿ
ಬಳಸಲಿಕ್ಕೆ ಬರುವುದಿಲ್ಲ ಅಂತ. ನೋಡಿ, ಫೋಕ್ ಎಂಬುದಕ್ಕೆ ಒಂದೊಂದು ದೇಶದಲ್ಲಿ ಒಂದೊಂದು ಅರ್ಥ ಉಂಟು. ನನಗೊಬ್ಬರು ಯಾರೋ ವಿದೇಶಿ ವಿದ್ವಾಂಸರೊಬ್ಬರು ಹೇಳಿದರು, ಫೋಕ್ ಎಂಬುದಕ್ಕೆ ಅವರ ದೇಶದಲ್ಲಿರುವ ಅರ್ಥ ಏನಂದರೆ ಶಾಸ್ತ್ರೀಯವಾದದ್ದನ್ನೇ ಆದರೂ ಒಂದೇ ಪದ್ಯ ಕಲಿತು ಅವ ಹಾಡಿದರೆ ಅದು ಫೋಕೆ. ಈಗ ಕರ್ನಾಟಕ ಸಂಗೀತದ ಹಿಡಿತ ಇಲ್ಲದೆ ಪದ್ಯವನ್ನು ಒಂದಿಷ್ಟು ಕಲಿತು, ಈಗ ವಾತಾಪಿ ಗಣಪತಿ ಒಂದು ಮಾತ್ರ ಚಂದ ಮಾಡಿ ಹಾಡ್ತಾನೊಬ್ಬ, ಅವನ ಹಾಡುವಿಕೆ ಫೋಕ್ ಅಳದವರು. ಅದು ಇಡೀ ಶಾಸ್ತ್ರವನ್ನು ತಿಳಿದು ಹಾಡೋರಲ್ಲ. ಈಗಲೂ ಭಾಗವತಿಗೆ ನೋಡಿರ್ಬೋದು, ನೀವು ಹತ್ತು ಪದ್ಯ ಕಲಿತು ಭಾಗವತಿಗೆ ಮಾಡು. ಒಂದು ಇನ್ನೊಂದು ನಾವು ನೋಡಬೇಕಾದ್ದು ಕ್ಲಾಸಿಕಲ್ ಫೋಕ್. ನೀವು ಶಾಸ್ತ್ರೀಯ ಮತ್ತು ಜಾನಪದ, ಜಾನಪದಕ್ಕೆ, ಜಾನಪದ ಅಧ್ಯಯನಕ್ಕೆ ಅದಕ್ಕೆ ಬೇರೆ ಬೇರೆ ಅಧ್ಯಯನಾತ್ಮಕ ಅಕಾಡೆಮಿಕ್ ಮತ್ತು ಪೊಲಿಟಿಕಲ್ ರೀಸನ್ಸ್ ಎಲ್ಲ ಇದೆ. ಫೋಕಿಗೆ ಮಹತ್ವ ಬಂದದ್ದಕ್ಕೆ ಸಡನ್ ಅದು ಬಂತು. ವಿದೇಶಿ ವಿದ್ವಾಂಸರು ಈ ಅಧ್ಯಯನದಲ್ಲಿ ಅತ್ಯುತ್ಸಾಹ ವಹಿಸಿದ ಮೇಲೆ ಅವರೇ ಮೊದಲೇ ಕಂಡುಕೊಂಡದ್ದು ಎಂಬಂತೆ ಅವರು ಎಲ್ಲವನ್ನು ಹೇಳುವುದು. ಕ್ರಿಸ್ತಪೂರ್ವ ಸುಮಾರು 3ನೇ ಶತಮಾನದ ಹಿಂದಿನ ನಾಟ್ಯಶಾಸ್ತ್ರ, ಅದಕ್ಕೂ ಇವತ್ತು ಕಾಣುವ ಯಕ್ಷಗಾನದಂತಹ ಬಯಲಾಟಗಳು, ನಾನು ಅಖಿಲ ಭಾರತೀಯ ಯಕ್ಷಗಾನ ಹೇಳುವುದು, ಅದಕ್ಕೆ ಅಖಿಲ ಭಾರತೀಯ ಬಯಲಾಟಗಳು, ಅವುಗಳಿಗೆ ಸ್ಪಷ್ಟ ಸಾಮ್ಯ ಉಂಟು. ಕುಕ್ಕಿಲ ಕೃಷ್ಣಭಟ್ರು, ಕಪಿಲ ವಾತ್ಸ್ಯಾಯನ, ಹಾಗೆ ಡಾಕ್ಟರ್ ರಾಘವನ್ ಇವರೆಲ್ಲ ತೋರಿಸಿದ್ದಾರೆ ಅದನ್ನು. ಪೂರ್ವರಂಗದ ಬಹುಭಾಗ ನಾಟ್ಯಶಾಸ್ತ್ರದಲ್ಲಿ ಹೇಳಿದ ಪೂರ್ವರಂಗದ ಹಾಗೆ ಉಂಟು. ನಮ್ಮ ಸಭಾಲಕ್ಷಣ ರಂಗಸ್ಥಳದ ವೇಷಗಳು, ಪ್ರವೇಶ, ನಿರ್ಗಮನಾದಿಗಳು, ಗಾನ, ಆತೋದ್ಯ, ಶುಷ್ಕವಾದನ, ನಾವಿಲ್ಲಿ ಕೇಳಿ ಬೆಳೆಯುವುದು ಹೇಳ್ತೇವೆ, ಅದೆಲ್ಲ ಒಂದು ಬೇರೆ ವಿಭಾಗ, ನಾನು ಅದರ ವಿವರಕ್ಕೆ ಹೋಗುವುದಿಲ್ಲ. ಯಕ್ಷಗಾನದಿಂದ ನಾಟ್ಯಶಾಸ್ತ್ರ, ನಾಟ್ಯಶಾಸ್ತ್ರದಿಂದ ಯಕ್ಷಗಾನ ಅಂತ ನನ್ನ ವಾದ. ಯಾಕಂದರೆ ನಾಟ್ಯಶಾಸ್ತ್ರ ಒಂದು ಆಕಾಶದಿಂದ ಬೀಳುವುದಲ್ಲ, ಅದು ತನ್ನ ಶಿಷ್ಯನ ಮೂಲಕವಾಗಿ ಸಂಗ್ರಹಿಸಿ ಅದನ್ನು ಮಾಡಿದ್ದವ ಭರತ, ಭರತ ಮುನಿ. ಭರತರೂ ಇದ್ದರು ಅಂತಲೂ ಒಂದು ವಾದ ಇದೆ, ಒಬ್ಬ ಭರತ ಅಲ್ಲ ಅಂತ. ಫೀಲ್ಡ್ ವರ್ಕ್ ಅಂತ ನಾವು ಇವತ್ತು ಹೇಳ್ತೇವೆ, ಟೀಮ್ ವರ್ಕ್ ಹಾಗೆ ಮಾಡಿ ಎಲ್ಲೆಲ್ಲಿ ಏನು ಉಂಟು. ನಾಟ್ಯಶಾಸ್ತ್ರ ಬಹಳ ಜನರು ತಿಳಿದ ಹಾಗೆ ನಾಟ್ಯ ಅಂತ ನಾವು ಹೇಳುವ ಕುಣಿತದ ಶಾಸ್ತ್ರ ಅಲ್ಲ, ಅದು ನಟನೆಗೆ ಸಂಬಂಧಪಟ್ಟ ಎಲ್ಲ ಶಾಸ್ತ್ರ, ನಾಟಕ ರಚನೆ, ಸಾಹಿತ್ಯ, ಅಂಗಾಂಗಗಳ ಇದು, ರಂಗಸ್ಥಳದ ರಚನೆ, ಡ್ರಾಮ್ಯಾಟಿಕ್ಸ್ ಅಂತ ಹೇಳ್ತೇವಲ್ಲ ಅದು. ಅದಕ್ಕೆ ಮೂಲವಾಗಿದ್ದದ್ದು ಯಾವುದು? ಈ ದೇಶದಲ್ಲಿದ್ದ ದೇಶೀಯ ಅರ್ಥಾತ್ ಶಾಸ್ತ್ರೀಯವಾದ ಪದ್ಧತಿಗಳು. ಅಂದರೆ ಅದಕ್ಕೆ ಸಂಬಂಧಿಸಿದಂತೆ ಈಗ ಏನು ಸಂಗೀತಗಳಲ್ಲಿ ಕ್ಲಾಸಿಕಲ್ ಸಂಗೀತಗಳು ಅಂತ ಭಾವಿಸಿದ್ರೆ ಹಿಂದೂಸ್ತಾನಿ ಕರ್ನಾಟಕ ಅಂತ ಹೇಳ್ತೇವೆ, ಅದಕ್ಕೆ ಶಾಸ್ತ್ರೀಯ ಸಂಗೀತ ಅಂತ ಬಂದಿದೆ. ಅದಕ್ಕಾಗಿ ಬರೆದಿರುವ ಶಾಸ್ತ್ರ ನಾಟ್ಯಶಾಸ್ತ್ರ ಅನ್ನುವ ಕಲ್ಪನೆ ಬಹಳ ಜನರಲ್ಲಿ ಇದೆ. ಈಗ ನಾಟ್ಯಶಾಸ್ತ್ರ ಅಂದರೆ ಇದು ಭರತನಾಟ್ಯಕ್ಕೆ ಅಥವಾ ಅಲ್ಲ ಕರ್ನಾಟಕ ತಪ್ಪೇ ಸಂಗೀತಕ್ಕೆ ಅನ್ನ ಸಮಗ್ರ ಭಾರತೀಯ ರಂಗಭೂಮಿಗೆ ಅದು ವ್ಯಾಕರಣ. ಅಥವಾ ಇನ್ನೂ ಸ್ಪಷ್ಟಪಡಿಸುವುದಾದರೆ ತಮಿಳುನಾಡಿನ ಸದಿರ ನಾಟ್ಯ, ಅದು ಈಗ ಭರತನಾಟ್ಯಂ ಅಂತ ಹೇಳುದು. ಅದಕ್ಕೆ ಭರತನಾಟ್ಯ ಭರತನಾಟ್ಯಶಾಸ್ತ್ರದಲ್ಲಿ ಎಷ್ಟು ಹಕ್ಕು ಇದೆಯೋ ಅಷ್ಟೇ ಹಕ್ಕು ಕೂಚಿಪುಡಿಗೆ, ಕಥಕ್ಕಳಿಗೆ, ಒಡಿಸಿಗೆ ಎಲ್ಲ ಇದೆ. ಇದು ಇದು ಬಹಳ ಜನ ತಿಳ್ಕೊಳ್ಳೋದಿಲ್ಲ. ಹಲವು ನಾಟ್ಯ ಪರಂಪರೆಗಳನ್ನು, ಸಂಗೀತ ಪರಂಪರೆಗಳನ್ನು ನೋಡಿ ಕಲೆಕ್ಟ್ ಮಾಡಿ ಈಗಿನ ಭಾಷೆಯಲ್ಲಿ ಫೀಲ್ಡ್ ವರ್ಕ್ ಆ್ಯಂಡ್ ಕೋಡಿಫಿಕೇಶನ್ ಮಾಡಿ ಮಾಡಿದ್ದದು ಹಿಂದಿನ ಗ್ರಂಥಗಳು. ಆದ್ದರಿಂದ ಮತಂಗನ ಪ್ರದೇಶಿ ನಾಟ್ಯಶಾಸ್ತ್ರ ಮತ್ತು ಭರತನಾಟ್ಯಶಾಸ್ತ್ರ, ಆಮೇಲೆ ನಂದಿಕೇಶ್ವರನದು ಅಭಿನಯ ದರ್ಪಣ, ಸಿಂಹಭೂಪಾಲನ, ಲಾಸ್ಯರಂಜನ, ಇಂಥ ತುಂಬ ಗ್ರಂಥಗಳು ಅದನ್ನು ಆಧರಿಸಿ ತಯಾರಾದದ್ದು. ಆದ್ದರಿಂದ ಪೂರ್ವರಂಗ ಉತ್ತರ ರಂಗದ ಒಟ್ಟು ಸ್ವರೂಪ, ವೇಷಗಳು, ಅವುಗಳ ಗ್ರಾಮರು, ಅದರ ರಚನೆ, ತಯಾರಿ, ಅದು ಶಾಸ್ತ್ರೀಯವೇ. ಅದರ ಅರ್ಥ ತಡಪೆಗಿರಿಟವೇ ರಾವಣನಿಗಾಗಬೇಕು, ಕೋಲು ಕಿರೀಟವೇ ದೇವೇಂದ್ರನಿಗಾಗಬೇಕು ಅಂತ ನಾಟ್ಯಶಾಸ್ತ್ರದಲ್ಲಿ ಹೇಳಿದೆ ಎಂಬ ಅರ್ಥ ಅಲ್ಲ. ಅದು ದೇಶಿ ವ್ಯತ್ಯಾಸ. ನಾವೇಳುವ ಫೋಕ್ ಹಾಗಾದರೆ ಫೋಕ್ ಎಂಬ ಕಲ್ಪನೆಗೆ ಬೆಲೆ ಇಲ್ವಾ? ಉಂಟು. ಐರೋಪ್ಯರು ಹೇಳುವ ಫೋಕು, ಫೋಕ್ ಆಧಾರಿತವಾದ ಚಿಂತನೆ, ಅದು ಒಂದು ಶಾಸ್ತ್ರವೇ. ಅದು ಯುರೋಪಿಯರನ್ನು ಬುದ್ಧಿ ಇಲ್ಲದವರಲ್ಲ ಅವರಲ್ಲಿ, ಅವರಿಗೆ ಎರಡೇ ಕಂಡಿತು. ಯಾಕೆ? ಕ್ಲಾಸಿಕಲ್ ಎಲ್ಲ ಪ್ರತ್ಯೇಕ, ಕ್ಲಾಸಿಕಲ್ ಇಸ್ ಮೆಂಟ್ ಫಾರ್ ಕ್ಲಾಸ್ ಅಷ್ಟೇ, ಇಟ್ ಈಸ್ ನಾಟ್ ಎ ಕ್ಲಾಸಿಕಲ್ ಇನ್ ದ ಅದರ್ ಸೆನ್ಸ್. ಫೋಕ್ ಅಂದರೆ ಸಾಮಾನ್ಯರದು. ಮೊದಲು ಫೋಕ್ ಎಂಬುದಕ್ಕೆ ಯುರೋಪಿಯ ಭಾಷೆಗಳಲ್ಲಿ ಇಂಗ್ಲೀಷ್ನಲ್ಲಿಯೂ
ಅದನ್ನು ನಮ್ಮ ಒಬ್ಬರು ವಿಮರ್ಶಕರು ಹೇಳಿದ್ದಾರೆ ಇಲ್ಲಿ. ನನಗಿದನ್ನು ಹೇಳಿದರು ಡಾಕ್ಟರ್ ವಿಲ್ಲೆಡಿ ಸಿಲ್ವಾ. ವಿಮೆನ್ ಫೋಕ್, ವಿಲೇಜ್ ಫೋಕ್. ಫೋಕ್ ಅಂದರೆ ಸ್ವಲ್ಪ ಕೆಳಗೆ ಅಂತಲೇ ಕಾಟು ಅಂತ ಅರ್ಥ. ಫೋಕ್ ಎಂಬುದು ಗೌರವ ಅಲ್ಲ. ಈಗ ವಿದ್ವಾಂಸರಿಗೆ ಅದು ಸ್ಯಾಂಕ್ಷನ್ ಬರೋದ್ರಿಂದ, ಹಣ ಬರೋದ್ರಿಂದಲ ಅಥವಾ ಪ್ರಭುತ್ವ ಬಂದಿದ್ದ ಫೋಕ್ ದೊಡ್ಡ ದಿವ್ಯ ಆಗಿದೆ. ಆದರೂ ಫೋಕ್ ಕೆಳಗೆ ಇದೆ. ಆಮೇಲೆ ಫೋಕ್ ಅನ್ನೋದಕ್ಕೆ ನಾನು ನೋಡಿದಾಗ ಹೀಗೆ ಅಂತ ಒಂದು ಸ್ಪಷ್ಟವಾದ ಅರ್ಥ ಇಲ್ಲ. ಅದಕ್ಕೆ ನೀವು ಹೇಳಿದ ಹೌದಾ, ಬೇರೆ ಬೇರೆ ಅರ್ಥ, ಬೇರೆ ಬೇರೆ ಅರ್ಥ ಅಲ್ಲ. ನಾವು ಕಾಮನ್ ಆಗಿ ತೆಕ್ಕೊಳ್ಳುವ ತುಂಬಾ ಫಾರ್ಮಲೈಸ್ ಅಲ್ಲದ, ತುಂಬಾ ನಿಯಮಗಳಿಲ್ಲದ, ಈಗ ರಾಗಿ ಬೀಸುವ ಹಾಡು, ಕುಟ್ಟಣದ ಹಾಡು, ನೇಜಿ ನಡುವ ಹಾಡು, ಇದೆಲ್ಲ ಫೋಕ್. ಸಾಮಜವರ ಗಮನ ಅಂತ ಹೇಳುವಂಥದ್ದು, ವಾತಾಪಿ ಗಣಪತಿ ಮಜೆ, ಅದೇ ನಮ್ಮ ಭರತನ ನಾಟ್ಯಶಾಸ್ತ್ರದಲ್ಲಿ ಅಭಿನಯ ಶಬ್ದಂ ತಿಲ್ಲಾನ, ಇದು ಕ್ಲಾಸಿಕಲ್. ಈ ಬ್ರಾಡ್ ಕ್ಯಾಟಗರಿ, ವಿಶಾಲವಾದ ಒಂದು ವಿಸ್ತೃತವಾದ ಇದರಲ್ಲಿ ನಾವು ಹೇಳಬಹುದು. ಆದರೆ ಫೋಕ್ ಆ್ಯಂಡ್ ಕ್ಲಾಸಿಕಲ್ ನಮ್ಮದಕ್ಕೆ ಹೊಂದುವುದಿಲ್ಲ. ಯಾವುದೇ ಸಂಸ್ಕೃತಿಯನ್ನು ಇನ್ನೊಂದು ಸಂಸ್ಕೃತಿಯ ಚೌಕಟ್ಟು ಪಿಜನ್ ಹೋಲುಗಳ ಒಳಗೆ ತುಂಬಿಸಲಿಕ್ಕೆ ಆ ಚೌಕಟ್ಟುಗಳಲ್ಲಿ ಅದು ಕೂತ್ಕೊಳ್ಳೋದಿಲ್ಲ. ಆದ್ದರಿಂದ ನನ್ನ ವೈಯಕ್ತಿಕ ಅಭಿಪ್ರಾಯ ಯಕ್ಷಗಾನ ಶಾಸ್ತ್ರೀಯ ಕಲೆ, ಯಾಕಂದರೆ ಅದರ ಛಂದಸ್ಸು ಶಾಸ್ತ್ರೀಯ, ಸಂಗೀತ ಶಾಸ್ತ್ರೀಯ. ದಕ್ಷಿಣಾದಿ ಅಥವಾ ಕರ್ನಾಟಕ ಎಂಬ ಹೆಸರಿನ ಸಂಗೀತದ ಒಂದು ಹಳೆಯ ರೂಪ ಅದು. ವಿಕೃತ ರೂಪ ಅಲ್ಲ, ಅಪೂರ್ಣ ರೂಪ ಅಲ್ಲ, ಅಶುದ್ಧ ರೂಪ ಅಲ್ಲ. ಮಟ್ಟುಗಳನ್ನು ಆಧರಿಸಿದಂಥ ರಂಗಕ್ಕೆ ಬೇಕಾದ ವಿಷಯ ಅದು. ಕಚೇರಿ ಸಂಗೀತದ ವಿಸ್ತಾರ ಅದರಲ್ಲಿಲ್ಲ. ಆದ್ದರಿಂದ ಅನೇಕರು ಮಾಡುವ ಪದಪ್ರಯೋಗ ನೋಡಿ ನೀವು, ಶಾಸ್ತ್ರೀಯ ಸಂಗೀತ ಮತ್ತು ಯಕ್ಷಗಾನ ಸಂಗೀತ, ತಪ್ಪದು. ಶಾಸ್ತ್ರೀಯ ಸಂಗೀತ ಮತ್ತು ಯಕ್ಷಗಾನ ಸಂಗೀತ ಹೇಳುವಾಗ ಯಕ್ಷಗಾನ ಶಾಸ್ತ್ರೀಯ ಅಲ್ಲ ಹಳೆ ಆಗ್ತದೆ, ಹಾಗೆ ಅಲ್ಲ. ಅದು ಸಂಗೀತದ ಉದ್ದೇಶ ಏನು ಅಂತ ನೋಡಬೇಕು. ಇನ್ನೊಂದು ಯಕ್ಷಗಾನ ಸಂಗೀತವೇ ಅಲ್ಲ ಅಂತ ಕೂಡ ಅಲ್ಲ, ಅದು ಬಹಳ ಜನ ಹೇಳ್ತಾರೆ. ನೀವು ಹಾಡು ಹೇಳ್ತೀರಾ ಅಂತಂದ್ರೆ ಯಕ್ಷಗಾನದ ಪದ ಹೇಳೋದು, ಹಾಡು ಹೇಳೋದು ಹಾಡು ಬರೋದಿಲ್ಲ. ಅದು ಏನಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ. ಮತ್ತೆ ಎಥ್ನೋ ಸೆಂಟ್ರಿಸಿಸಮ್, ಅವರವರ ಪದ್ಧತಿ ಮಾತ್ರ ಶಾಸ್ತ್ರೀಯ. ಬಹುಕಾಲ ಹೀಗೆ ಹೇಳ್ತಾ ಇರುವವರ ಪೂರ್ವಾಧಿಕಾರಿಗಳು, ಇವರು ಉತ್ತರಾಧಿಕಾರಿಗಳು. ಯಕ್ಷಗಾನ ಸಂಗೀತವೆಲ್ಲ ಹೇಳುವವರಿಗೆ ಉತ್ತರಾದಿಯವರು ದಕ್ಷಿಣಾದಿಯನ್ನು, ದಕ್ಷಿಣಾದಿಯರು ಉತ್ತರಾದಿಯನ್ನು, ಕ್ಲಾಸಿಕಲ್ ಸಂಗೀತವೇ ಎಲ್ಲ ಹೇಳ್ತಿದ್ದರು. ಹೌದು, ಇದು 50-100 ವರ್ಷ ಹಿಂದೆ ಇದ್ದದ್ದು. ಇದು ಈಗ ಒಪ್ಪಿಕೊಳ್ಳುವುದು ಅಷ್ಟೇ, ರಿಯಾಯಿತಿಯಲ್ಲಿ. ಅದೂ ಒಂದು ಸಂಗೀತ ಅಂತ. ನಾನು ಬಡಗುತಿಟ್ಟಿನಲ್ಲಿದ್ದಂಥ ಒಬ್ಬ ಹಿರಿಯರು ಮಾತಾಡುವಾಗ ನೋಡಿದ್ದೇನೆ. ಇದು ತಿಟ್ಟುಗಳ ಒಳಗಿನ ವಿಷಯಕ್ಕೆ ಬರ್ತೇನೆ ಈಗ. ತೆಂಕು ತಿಟ್ಟು ಅಡ್ಡಿಲ್ಲ ಮರೆ, ಅದಕ್ಕೆ ಸಹ ತಾಳ ಎಲ್ಲ ಉಂಟು. ವಾಟ್ ಡು ಯು ಮೀನ್? ನೀವು ರಿಯಾಯಿತಿ ಕೊಡುದ? ತೆಂಕುತಿಟ್ಟಿಗೆ ತಾಳು ಉಂಟು ಅಂತ ಅವರಿಗೆ ಗೊತ್ತಾದ್ದು 50 ವರ್ಷ ಬಡಗುತಿಟ್ಟಿನ ಬಯಲಾಟ ನೋಡಿದ ಮೇಲೆ. ಹಳೇ ಒಬ್ಬರು ಭಾಗವತರು ಅಥವಾ ವೇಷಧಾರಿ ಪ್ರಸಂಗಕರ್ತರು ಬರೆದ ಒಂದು ವಾಕ್ಯ ನೀವು ಅರ್ಥ ಮಾಡಿಕೊಳ್ಳಿ. ಈ ಪ್ರಸಂಗವನ್ನು ನಾನು ಕಲಾವಿದರಿಗೆ ಅರ್ಪಿಸ್ತಾ ಇದ್ದೇನೆ, ಎಲ್ಲರೂ ಇದನ್ನು ಆಡಬೇಕು. ನಮ್ಮಲ್ಲಿ ಅನೇಕರು ಯಕ್ಷಗಾನವನ್ನು ಬಿಟ್ಟು ತೆಂಕುತಿಟ್ಟಿಗೆ ಹೋಗಿದ್ದಾರೆ. ಹಾಗಂದ್ರೆ ಏನು ಮಾರ್ರಿ? ಯಕ್ಷಗಾನವನ್ನು ಬಿಟ್ಟು ತೆಂಕುತಿಟ್ಟಿಗೆ ಹೋಗುವುದು ತಾಯಿಗೆ ಅಪಚಾರ ಮಾಡಿದಂತೆ. ಅಂದರೆ ಯಕ್ಷಗಾನ ಬೇರೆ, ತೆಂಕುತಿಟ್ಟು ಬೇರೆ. ಬಡಗುತಿಟ್ಟಿನವರಿಗೆ ಬಡಗೆ ಯಕ್ಷಗಾನ, ತೆಂಕುತಿಟ್ಟಿನವರಿಗೆ ತೆಂಕು ಯಕ್ಷಗಾನ. ಇದನ್ನು ಬಿಟ್ಟು ತೆಂಕು ಬಡಗುಗಳ ಇದು ಎಂಥದ್ದು ಸಮಾನ ಲಕ್ಷಣಗಳನ್ನು ನೋಡಿ. ನಾನು ಇದು ರಾಜಕೀಯ ಸೌಹಾರ್ದ ಮಾತಾಡೋದಲ್ಲ, ಎರಡರಲ್ಲಿಯೂ ಅವರದ್ದಾದ. ಅಂದರೆ ಕ್ಲಾಸಿಕಲ್ ಅಂತ ನಾವು ಏನು ಹೇಳ್ತೇವೆ ಅದರಲ್ಲಿ ತುಂಬ ವೆರೈಟಿ ಇದೆ. ಅನೇಕರು ಭಾವಿಸುವ ಹಾಗೆ ರಾಗ, ತಾಳ, ಕ್ಲಾಸಿಸಿಸಂ ಎಂಬುದು ಬಂಧನ ಅಲ್ಲ, ಅದು ಕ್ರಿಯೇಟಿವ್. ಶಾಸ್ತ್ರೀಯತೆಯ ಒಳಗೆ ಹೊಸತನಕ್ಕೆ ಧಾರಾಳ ಅವಕಾಶ ಉಂಟು. ಹಾಗಾದರೆ ಭರತನಾಟ್ಯ ಮತ್ತು ದಕ್ಷಿಣಾದಿ ಕಚೇರಿ ಸಂಗೀತ, ಉತ್ತರಾದಿ ಸಂಗೀತ ಅಥವಾ ಕೂಚಿಪ್ಪುಡಿ, ಅದು ಮೊದಲಿದ್ದದ್ದು ಬಯಲಾಟ, ಈಗ ಅದು ಇಂಡಿವಿಜುವಲ್ ಆದ್ದು ಕೂಚಿಪ್ಪುಡಿ, ಅವುಗಳಲ್ಲಿ ಇದ್ದಷ್ಟು ಶಾಸ್ತ್ರೀಯತೆಯ ಬಿಗಿ ಕಾಪಾಡಿಕೊಳ್ಳಿಕ್ಕೆ ಯಕ್ಷಗಾನಕ್ಕೆ ಹಾಕಾಗಲಿಲ್ಲ. ಅಂದರೆ ಇದು ಥಿಯೇಟರ್, ನಾಟ್ಯಂ ಭಿನ್ನ ರಚಿಯ ಜನಸ ಏಕಂ ಸಮಾರಾಧನ. ತುಂಬ ದೊಡ್ಡ ಗ್ರೂಪನ್ನು, ಬೇರೆ ಬೇರೆ ಸೋಷಿಯಲ್ ಸ್ಟೇಟವನ್ನು ಸ್ಯಾಟಿಸ್ಫೈ ಮಾಡುವ, ತೃಪ್ತಿಪಡಿಸುವ ಇದು ಇರುವುದರಿಂದ ಇದು ಒಂದು ಕಡೆ ಶಾಸ್ತ್ರೀಯ, ಇನ್ನೊಂದು ಕಡೆ ಜನರಿಗಾಗಿ ಹೋಗುವುದರಿಂದ ಆ ಅರ್ಥದಲ್ಲಿ ಜನಪದ. ಈಗ ನಮ್ಮ ತುಳು ಯಕ್ಷಗಾನ ಉಂಟು, ಆದರೆ ಹಿಮ್ಮೇಳ ಹಳೆ ನಮ್ಮನೆದ್ದೇ ಹಿಮ್ಮೇಳ, ಚೆಂಡೆ ಮೊದಲೇ ಅದೇ ರಾಗಗಳು, ಆದರೆ ವೇಷಗಳು ಪೂರ್ತಿ ಬೇರೆ. ಅದನ್ನು ಕ್ಲಾಸಿಕಲ್ ಅಂತ ಯಾವ ರೀತಿಯಲ್ಲಿ ಒಪ್ಪಲಿಕ್ಕೆ ಆಗುದಿಲ್ಲ. ಅದಕ್ಕೆ ಕ್ಲಾಸಿಕಲ್ ಆದ ವೇಷಭೂಷಣಗಳ ಸೃಷ್ಟಿಯ ಪ್ರಯತ್ನವೂ ನಡೆಯಿತು, ನಿಲ್ಲಿಲ್ಲ ಅದು.
ಅಂದರೆ ಈ ಪ್ರವಾಹದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಒಂದು ಕಲೆ ಜನಪ್ರಿಯವಾಗುವಾಗ ಉಳಿದ ಅಂಶಗಳನ್ನು ತಿದ್ದುವ, ಪರಿಷ್ಕರಿಸುವ, ಸರಿಪಡಿಸುವ ಕೆಲಸ ಆಗುವುದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಮೂಲತಃ, ಮತ್ತು ಈಗಲೂ ಅದು ಬಹುವಾದ ಲಕ್ಷಣಗಳಿಂದ, ರಂಗಸ್ಥಳದ ರಚನೆ, ಅದರ ರಂಗ ಸಂಪ್ರದಾಯಗಳು, ಪೂಜಾ ವಿಧಾನಗಳು, ಕಥೆ ಪುರಾಣದ್ದು, ಕ್ಲಾಸಿಕಲ್ ಅಂತ ಒಂದು ರೀತಿಯಲ್ಲಿ ಹೇಳುವ ದೇಶಿ ಶಾಸ್ತ್ರೀಯ ಕಲೆಯೇ ಇದು. ಜಾನಪದ ಅಂಶಗಳನ್ನು ಒಳಗೊಂಡ ಕಲೆ. ಅಲ್ಲಿಯೂ ನೋಡಿ, ನಾಟ್ಯಶಾಸ್ತ್ರದಲ್ಲಿ ಆಭ್ಯಂತರ ಪ್ರಯೋಗ ಮತ್ತು ಬಾಹ್ಯ ಪ್ರಯೋಗ ಅಂತ ಹೇಳಿದ್ದಾರೆ. ಆಭ್ಯಂತರ ಅಂದರೆ ದೇವಸ್ಥಾನದ ಒಳಗಾಗುವುದು, ಅದು ನೂರಕ್ಕೆ ನೂರು ಶಾಸ್ತ್ರೀಯತೆಗೆ ಬದ್ಧ. ಬಾಹ್ಯ ಪ್ರಯೋಗ ಸ್ವಲ್ಪ ಅಡ್ಜಸ್ಟ್ಮೆಂಟ್, ಬೀದಿಯಲ್ಲಿ ಆಗುವುದಲ್ವ ಅದು. ಆದ್ದರಿಂದ ಶಾಸ್ತ್ರೀಯ ಲಕ್ಷಣಗಳುಳ್ಳ, ಜಾನಪದ ಅಂಶಗಳಿರುವ, ಅಥವಾ ಸತತವಾಗಿ ಶಾಸ್ತ್ರೀಯದ ಕಡೆಗೆ ಸಾಗ್ತಾ ಬಂದಿರುವ ಕಲೆ ಯಕ್ಷಗಾನ, ಅದರ ಕಂಟೆಂಟ್ಸ್, ಯೂನಿಟ್ಸನ್ನು ನಾವು ನೋಡಬೇಕು. ಒಂದು ಕಾಲದಲ್ಲಿ ಅದು ಯಾವ ಕೆಲವು ಅಂಶಗಳನ್ನು ಹೊಂದಿದೆ ಅದು ನೋಡೋದಲ್ಲ, ಬ್ರಾಡ್ ಆ್ಯಂಡ್ ಅದರ ಒಂದು ಸಾಗಿ ಬಂದಂತಹ ಯೂನಿಟ್ಸ್ ನೋಡಿದರೆ ನೀವು, ಸಭಾಲಕ್ಷಣದ ಅಂಶಗಳಾಗಲಿ, ಅಂದರೆ ಪೂರ್ವರಂಗದ ಅಂಶಗಳಾಗಲಿ, ಕಥಾ ಪ್ರದರ್ಶನದ ತಂತ್ರ ಹಿಮ್ಮೇಳಗಳಾಗಲಿ ನೋಡಿದರೆ, ಅದು ತುಂಬ ಕ್ಲಾಸಿಕಲ್ ಲಕ್ಷಣಗಳನ್ನು ಹೊಂದಿದೆ. ಆ ಭಾಷೆಯಲ್ಲಿ ಹೇಳುವುದಾದರೆ ಜಾನಪದವನ್ನು ಹೊಂದಿರುವ ಪ್ರರೋಚನ ವಿಧಿ ಅಂತೆಲ್ಲ ಇದರಲ್ಲಿ ಉಂಟು. ಫೋಕಿಗೂ ಬೆಲೆ ಕೊಟ್ಟಿದ್ದಾರೆ. ಕಟ್ಟು ಹಾಸ್ಯ ಅಂತ ನಮ್ಮಲ್ಲಿ ಹೇಳುವುದಿಲ್ಲೋ. ಈಗ ತುಂಡು ತುಂಡು ಹಾಸ್ಯ ಸಭಾಲಕ್ಷಣದಲ್ಲಿ ತೋರಿಸುವ ಕ್ರಮ ಇತ್ತು. ಒಂದು ಬ್ರಾಹ್ಮಣ, ಒಂದು ಬೋಯಿ, ಒಂದು ಗಂಡ ಹೆಂಡತಿ ಜಗಳ, ಒಂದು ಮುಸ್ಲಿಮ್, ಒಂದು ಕ್ರಿಶ್ಚಿಯನ್, ಹೀಗೆ ಪಾತ್ರಗಳಿತ್ತು. ಈಗ ಅದು ಬೇರೆ ಬೇರೆ ಕಾರಣದಿಂದ ಮಾಯ ಆಗಿದೆ. ಅದೆಲ್ಲವೂ ಕ್ಲಾಸಿಕಲ್ ಮತ್ತು ಫೋಕ್ ಹಾಗೆ ಬೇರ್ಪಟ್ಟು ಆಗುವುದಿಲ್ಲ ಅಂತ ಅರ್ಥ. ಅದು ಒಂದರ ಒಟ್ಟಿಗೆ ಒಂದಿದೆ. ಆದರೆ ಯಕ್ಷಗಾನ ಭದ್ರವಾಗಿ ಬೇಸಿಕಲಿ ಅದರ ಚೌಕಟ್ಟಿನಲ್ಲಿ ಕ್ಲಾಸಿಕಲ್ ಆರ್ಟ್, ಅದು ದೇಶೀ ಕಲೆ, ಶಾಸ್ತ್ರೀಯ ಕಲೆ. ಹೇಗೆ ಉತ್ತರಾದಿ ಮತ್ತು ದಕ್ಷಿಣಾದಿಯೂ ದೇಶೀಯೋ? ಹೌದು, ಎರಡೂ ದೇಶೀಯೋ. ಹಾಗೆ ಇದು ದೇಶೀಯ, ಅದು ದೇಶೀಯೇ. ಅದನ್ನ ಆಡುವುದರ ಅಥವಾ ಪರ್ಫಾರ್ಮ್ ಮಾಡುವ, ಹೌದು, ಮೇಲೆ ಉಂಟು. ಈಗ ನೀವು ಅಸ್ಸಾಂ ಕಡೆ ಹೋದರೆ, ಅಸ್ಸಾಂ ಮಣಿಪುರ ಕಡೆ ಹೋದರೆ, ಉತ್ತರಾದಿ ಅಥವಾ ಬಂಗಾಲಿ ಸಂಗೀತವನ್ನೇ ಇಟ್ಟುಕೊಂಡು ಅವರು ಹಾಡಿದರೂ ಕೂಡ ನಿಮಗೆ ಸ್ವಲ್ಪ ನಾರ್ತ್ ಈಸ್ಟ್ನ ಫೋಕು ಅಥವಾ ಅಲ್ಲಿ ಜನಪದ ಜನರ ಸಂಗೀತದ ಪ್ರಭಾವ, ಸ್ವಲ್ಪ ಮಟ್ಟಿಗೆ ಚೈನೀಸ್ ಸಂಗೀತವನ್ನು ಹೋಲುವ ಬನಿಗಳು ಕೇಳ್ತವೆ. ಹಾಗೆ ಅಂತ ಇದು ಉತ್ತರಾದಿಯೇ, ಇದು ಇದೇ ರಾಗ, ಇದು ಮಾಂಡು, ಇದು ಭೀಮ್ಪುಲಾಸ್, ಇದು ಪೂರಿಯ ಅಂತ ರಾಗ ಗೊತ್ತಾಗ್ತದೆ ನಮಗೆ. ಅಂದರೆ ಒಂದು ರಾಗ ಸ್ವರೂಪದ ಒಳಗೆ ಪ್ರಾದೇಶಿಕತೆಯ ಬಣ್ಣವನ್ನು ಇಟ್ಟುಕೊಂಡು, ಈಗ ನೇಗಿಲು ನೀವು ತೆಗಿರಿ, ಗದ್ದೆ ಉಳುವ ನೇಗಿಲು ಇಡೀ ದೇಶದಾದ್ಯಂತ ಸಣ್ಣ ಸಣ್ಣ ರಚನಾ ವ್ಯತ್ಯಾಸ ಉಂಟು. ನಮ್ಮ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳಲ್ಲಿ ಬರೇ ಒಂದು ಬೇಳೆ ಸಾರು ಮಾಡುವುದು, ಬೇಳೆ ನೀರು ಸಾರು ಮೆಣಸು ಅದುವೇ, ಮತ್ತು ಅದು ಸಾರೇ ಒಂದು ಒಂದೇ ಜಾತಿ ಯಾವುದಾದ್ರೂ ಇಟ್ಟುಕೊಳ್ಳಿ, ಬ್ರಾಹ್ಮಣವೋ ಇನ್ನೊಂದು ಜಾತಿಯೋ, ವ್ಯತ್ಯಾಸ ಉಂಟು. ಹುಳಿ ಮಾಡುವಾಗ ಮೊದಲು ಈಗ ಅಲ್ಲ, ಶಿವಳ್ಳಿ ಬ್ರಾಹ್ಮಣರು ಮಾಡಿದ ಹುಳಿಯೋ ಸಾರೋ ಗೊತ್ತಾಗ್ತಿತ್ತು, ಅಷ್ಟು ವ್ಯತ್ಯಾಸ ಉಂಟು. ಹಾಗೆ ಅಂತ ಅದು ಸಾರಿ. ಹಾಗಾಗಿ ಪ್ರದೇಶ, ಕ್ಲಾಸ್, ಅದಕ್ಕೆ ಹೊಂದಿಕೊಂಡ ವೆರೈಟಿಯಿಂದ ಕೂಡಿದ ಶಾಸ್ತ್ರೀಯತೆ. ಶಾಸ್ತ್ರೀಯತೆ ಅಂತ ಹೇಳಿದರೆ ಮಿಲಿಟರಿ ಅಲ್ಲ, ಶಾಸ್ತ್ರೀಯತೆ ಅಂದರೆ ಸ್ಥೂಲವಾದಂತಹ ಒಂದು ಸ್ವರೂಪ. ಅದು ಹೌದಾ ಅಂತ ನೋಡಬೇಕು. ಆದರೆ ಈಗ ಸಂಗೀತಕ್ಕೆ ಮತ್ತು ಒಂದು ರೀತಿಯಲ್ಲಿ ನೃತ್ಯಕ್ಕೆ, ಈಗ ಸದ್ಯರ ಅಥವಾ ಭರತನಾಟ್ಯ ಅಂತ ಹೇಳಿದ್ರು ಅದು, ಮತ್ತು ಬೇರೆ ಇನ್ನೇ ಕೆಲವು ಬೇರೆ ವಿಚಾರಗಳು ಇದ್ದಾವೆ. ನೃತ್ಯಕ್ಕೆ ಸಂಗೀತಕ್ಕೆ ಒಂದು ಶಾಸ್ತ್ರೀಯತೆ ಇದೆ ಅಥವಾ ಇದೆ ಅಂತ ಹೇಳಿ ನಮ್ಮ ದೇಶದಲ್ಲಿ ಇದ್ದರೂ, ಭಾರತದ ರಂಗಭೂಮಿಗೆ ಹಾಗಾದರೆ ಶಾಸ್ತ್ರೀಯತೆಯೇ ಇಲ್ಲವೇ ಅಂತ? ಉಂಟು, ನಾಟ್ಯಶಾಸ್ತ್ರವೇ ಅಲ್ಲ, ಹೌದು, ನಾಟ್ಯಶಾಸ್ತ್ರ ಬೇರೆ ಬೇಕಿಲ್ಲ. ಆದರೆ ಯಾವ ಭಾರತೀಯ ರಂಗಭೂಮಿ ಪ್ರಕಾರಕ್ಕೂ ಇದು ಶಾಸ್ತ್ರೀಯ ರಂಗಭೂಮಿ ಅನ್ನುವ ಮಾತೇ ಆಡೋದಿಲ್ಲ ಯಾರು. ಅದು ಅದು ತಪ್ಪು ತಿಳುವಳಿಕೆಗಳ ಕಾರಣ. ನೋಡಿ, ನಾಟ್ಯಶಾಸ್ತ್ರ ಸ್ಥೂಲ ಗ್ರಾಮರ್, ಯಕ್ಷಗಾನಕ್ಕೊಂದು ವ್ಯಾಕರಣ ಶಾಸ್ತ್ರ ಪುಸ್ತಕ ಬೇಕು ಅಂತ ಕೆಲವರು ಒಳ್ಳೆ ಉದ್ದೇಶದಲ್ಲಿ ಹೇಳ್ತಾರೆ. ಅದರಿಂದ ಉಳಿತದೆ ಶಾಸ್ತ್ರ ರಚನೆ ಆದ ಕೂಡಲೇ ಕಲೆ ಉಳಿತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ನಮಗೆ. ಹಾಲಾಗುವುದು, ವ್ಯತ್ಯಾಸ ಆಗುವುದು, ಹಾಗೆ ಆಗ್ತದೆ. ನಾಟ್ಯಶಾಸ್ತ್ರದ ಸ್ಥೂಲ ಚೌಕಟ್ಟಿನಲ್ಲಿ ಈಗ ನನಗೆ ಆರ್ ಗಣೇಶ್, ಡಾಕ್ಟರ್ ಆರ್ ಗಣೇಶ್ ಶತಾವಧಾನಿ ಒಂದು ಮಾತು ಹೇಳಿದರು, ಭಾಸನ ನಾಟಕವೋ ಕಾಳಿದಾಸನ ನಾಟಕವೋ ಅದು ಪೂರ್ವರಂಗವನ್ನು ಪ್ರದರ್ಶಿಸುತ್ತಿಲ್ಲ ಅಂತಿಲ್ಲ.
ನಾಂದ್ಯಂತೆ ಸೂತ್ರಧಾರ ಅಂತ ಬರ್ತದೆ. ನಾಂದ್ಯ ಆದ ಕೂಡಲೇ ಪ್ರತಿ ನಮ್ಮ ಪ್ರಸಂಗದಲ್ಲಿ ಪಾರ್ಥಿಸುಬ್ಬನ ಹಲಸಿನಹಳ್ಳಿಯವರ ಪ್ರಸಂಗದಲ್ಲಿ ಇಡೀ ಸಭಾಲಕ್ಷಣ ಉಂಟ ಇಲ್ಲ, ಎರಡು ಸ್ತುತಿಗಳಿವೆ. ಸಭಾಲಕ್ಷಣ ಕಾಮನ್ ಆಡ್ತಿದ್ರು ನೀವು ಎಸ್ಯೂಮ್ ಮಾಡಬೇಕು. ಆಟಲ್ಲಿ ಇಂತಲ್ಲಿ ಧೀತ ಕೊಡಬೇಕು, ಇಂತಲ್ಲಿ ಧೀಂಗಣ ಕೊಡಬೇಕು, ಇಂತಲ್ಲಿ ತೈತತ ಕಥ ಕೊಡಬೇಕು ಅಂತ ಪ್ರಸಂಗದಲ್ಲಿ ಉಂಟು. ಅದು ಪ್ರಯೋಗ ಪರಂಪರೆ. ಹಾಗೆ ಕಾಳಿದಾಸನ ನಾಟಕದ ಮೊದಲು ಕೂಡ ಪೂರ್ವರಂಗ ನಾಟ್ಯಶಾಸ್ತ್ರದ ಹಾಗೆ ಆಡ್ತಿದ್ರು ಅಂತ ಹೇಳುವುದವರು. ಆಡಿ ನಾಂದ್ಯಂತೆ ಸೂತ್ರಧಾರ, ಸೂತ್ರಧಾರ ಪ್ರವೇಶ ಮಾಡಿದ ನಾಲ್ಕು ಮಾತುಗಳು ಇವನದ್ದು ಕನೆಕ್ಟ್ ಮಾಡಲಿಕ್ಕೆ ಆ ಇದಕ್ಕೆ. ಆದ್ದರಿಂದ ಶಾಸ್ತ್ರೀಯತೆಯ ಅಸ್ತಿತ್ವ, ಸ್ವರೂಪ, ವೆರೈಟೀಸ್, ವೈವಿಧ್ಯಗಳು ದೇಶಾದ್ಯಂತ ಇರುವುದನ್ನು ನಿರ್ವಚನ ಮಾಡಲಿಕ್ಕೆ, ಡಿಫೈನ್ ಮಾಡಲಿಕ್ಕೆ ನಾವೊಂದು ವಿಶಾಲವಾದ ದೃಷ್ಟಿಕೋನದಿಂದ ಶಾಸ್ತ್ರೀಯ ಅಂದರೆ ಏನು, ಅಶಾಸ್ತ್ರೀಯ ಅಂದರೆ ಏನು, ಜಾನಪದ ಅಂದರೆ ಏನು, ಕ್ಲಾಸಿಕಲ್ ಅಂದರೆ ಏನು, ಫೋಕ್ ಅಂದರೆ ಏನು, ಇದನ್ನು ರಿಜೆಕ್ಟ್ ಮಾಡೋದಲ್ಲ, ಪುನರ್ವಿಮರ್ಶೆ ಮಾಡಬೇಕು ಮತ್ತು ಆ ಬೆಳಕಿನಲ್ಲಿ ನಮ್ಮ ಕಲೆಗಳನ್ನು ನೋಡಬೇಕು. ಯಕ್ಷಗಾನದ ಒಳಗೆ 15-16 ರೀತಿಯ ಬಣ್ಣದ ವೇಷ ಪರಂಪರೆ, ಅದು ಶಾಸ್ತ್ರ ಅಲ್ವಾ? ಬರೆದುಕೊಂಡಿಲ್ಲ ಅಷ್ಟೇ, ಇಂತಿಂಥ ಪದ್ಯ ಹೀಗೆ ಹೀಗೆ ಹೇಳಬೇಕು. ಪ್ರತಿನಿತ್ಯ ಕೌಚೌಕ್ಯ ಪೂಜೆ ಮಾಡಬೇಕು. ಅಲ್ಲಿ ಗಜಮುಖದ ಬಗ್ಗೆ ಅದನ್ನೇ ಆಡೋದು, ಬಡಗಿನಲ್ಲಿ ತಿಂಕಿನಲ್ಲಿ, ಅದು ಶಾಸ್ತ್ರ ಅಲ್ವಾ? ಚೆನ್ನೆ ಮಂದಿರಕ್ಕೆ ನಮಸ್ಕಾರ ಮಾಡೋದು, ವೀಳ್ಯ ತೆಕ್ಕೊಳ್ಳೋದು, ರಂಗಸ್ಥಳದಲ್ಲಿ ನಿಲ್ಲುವುದು, ಕರ್ಣ ಪರ್ವದಲ್ಲಿ ಯುದ್ಧಕ್ಕೆ ಒಂದು ಸಲ ಮೇಲೆ ಕರ್ಣ, ಒಂದು ಸಲ ಮೂರು ಸಲ ಕೆಳಗೆ ಮೇಲೆ ಆಗಬೇಕು, ರಥ ಕುಸಿಯುವಾಗ ಹೀಗೆ ಬಗ್ಗಬೇಕು, ಇಂಥದ್ದೇ ಬಡಿಬೇಕು, ಸಾವಿರ ಸಾವಿರ ಕನ್ವೆನ್ಷನ್ಸ್ ಅಂತ ಹೇಳೋದಕ್ಕೆ, ರಂಗ ಪದ್ಧತಿಗಳು ಅಥವಾ ರಂಗ ಸಂಪ್ರದಾಯಗಳು, ಇದು ಶಾಸ್ತ್ರ ಅಲ್ವಾ? ಕರ್ಣನಿಗೆ ದೊಡ್ಡ ಮುಂಡಾಸು, ಉತ್ತರ ಕನ್ನಡದಲ್ಲಿ ಕರ್ಣನಿಗೆ ಕಿರೀಟ, ಕೃಷ್ಣ ಪುಂಡುವೇಷ, ಬ್ರಹ್ಮ ಬಿಳಿಗಡ್ಡದವನೇ ಮೊದಲೇ, ಆ ಮುದುಕನು ಅಂತ ಕೇಳಬಾರ್ದು, ಅದೊಂದು ಸ್ಥಿರ ಕಲ್ಪನೆ. ಅದು ವೃದ್ಧ, ಪಿತಾಮಹ ಲೋಕಕ್ಕೆ ಸೃಷ್ಟಿಕರ್ತ, ಜ್ಞಾನಿ ಅವನ ಅರ್ಥದಲ್ಲಿ ಬಿಳಿಗಡ್ಡ ಅವರಿಗೆ. ಹನುಮಂತನಿಗೆ ಅಂಗಿ ಬಿಳಿ ನೋಡಿ, ಈಗಿನಾಗೆ ಚೋಲೆ ಗ್ರೀನ್ ಅಲ್ಲ, ಅದು ಮಂಗನನ್ನು ಹನುಮಂತ ಮಾಡುದು. ಕಲಾತ್ಮಕನಾದ ಹನುಮಂತನಿಗೆ ಬಿಳಿ ಅಂಗಿ ಯಾವಾಗಲೂ, ಮತ್ತೆ ಹಿಂದೆ ಕೇಸರಿ ಕೂಡ ಬಿಳಿಯೇ ಅವನಿಗೆ, ಹಿಂದೆ ಕೇಸರಿ ಬಿಡ್ತಾಳಲ್ಲ ಕಿರೀಟದ ಹಿಂದೆ. ಮಹಾಜ್ಞಾನಿ ವೃದ್ಧನಾದರೂ ಸದಾ ಚಿರಂಜೀವಿ ಎಂಬ ಒಂದು ಕಲ್ಪನೆ, ಅದಷ್ಟೇ. ಒಂದು ಕಲ್ಪನೆ ಇಟ್ಟುಕೊಂಡು ನಾವು ಮಾಡುವುದಲ್ಲದೆ, ಈಗ ಮುಖದಲ್ಲಿ ಇದು ಮಾಡಿ ಒಂದು ಸ್ಥಿರವಾದ ಮುದ್ರೆ, ಭೀಮ ಗದೆ ಹಿಡ್ಕೊಂಡು ಇಡೀ ದಿವಸ ಬರೋದು ಯಾಕೆ ಅಂತ ಕೇಳಬಾರ್ದು. ಅದು ರಿಯಲಿಸ್ಟಿಕ್ ಆರ್ಟಿನ ಆಕ್ಷೇಪಗಳು, ಅದು ರಿಯಲಿಸ್ಟಿಕ್ ಅಲ್ಲ. ಇದು ಭೀಮ ಬಿಲ್ಲು ಹಿಡಿದು ಹೋರಾಡಿದ್ದು ಮಹಾಭಾರತದಲ್ಲಿ ಬೇಕಾದಷ್ಟುಂಟು, ಆದರೆ ಅವನ ಸ್ಪೆಷಲಿಸ್ಟ್ ಕಥೆಯಲ್ಲಿ ಅವನ ಒಂದು ಸಂಕೇತ. ಅರ್ಜುನನಿಗೆ ಬಿಲ್ಲು, ಧರ್ಮರಾಯನಿಗೆ ಬಾಣದ ಕಡ್ಡಿ ಹಿಡಿಯುವ ಕ್ರಮ ಕೈಯಲ್ಲಿ, ಅಂದರೆ ಅವನು ಯುದ್ಧದಲ್ಲಿ ಅಷ್ಟು ಮೇಯ್ನ್ ಅಲ್ಲ, ಅವ ಸಣ್ಣ ಬಾಣ, ಅವನು ಕ್ಷತ್ರಿಯನೇ, ಬಹಳ ಅರ್ಥಪೂರ್ಣವಾಗಿದೆ ಅದು. ಈ ರೀತಿ ಸಂಕೇತಗಳನ್ನು ನಾವು ಅರ್ಥ ಮಾಡಿದರೆ ನೋಡಿ, ಇಷ್ಟು ದೊಡ್ಡ ವೇಷಕ್ಕೆ ಸಣ್ಣ ವಜ್ರ ಇದು, ಆ ಸಣ್ಣ ಗದೆ ಉಂಟು, ತೆಂಕು ಗದೆ ಸರಿ, ಯಾಕೆ ಕುಣಿತಕ್ಕೆ ಅನುಕೂಲ ಆಗಬೇಕದು. ಇವನ್ನೆಲ್ಲ ನಮ್ಮ ಈ ಶಾಸ್ತ್ರೀಯ ಜಾನಪದ ಎನ್ನುವ ಮಾತಿನಲ್ಲಿ ಇದರ ಯಾವ ಪರಿಗಣನೆ ಇಲ್ಲದೆ ಏನಾಗ್ತದೆ ಅಂದರೆ, ಈ ರಂಗಭೂಮಿ ಅಂದ ತಕ್ಷಣ ಭಾಳ ವಿಸ್ತಾರವಾದ್ದು ಈಗ ನೃತ್ಯಕ್ಕೆ ಮತ್ತು ಸಂಗೀತಕ್ಕೆ, ಬರೀ ಸಂಗೀತಕ್ಕೆ ಹೋಗುತ್ತೆ, ಯಾಕೆಂದರೆ ಸಂಗೀತವಿರೋದ್ರಿಂದ ರಂಗಭೂಮಿಯಲ್ಲಿ ಭಾಳ ವಿಸ್ತೃತವಾದರೂ ಈ ಥರದ ಎಷ್ಟೋ ಅಂಶಗಳು ಒಂದು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅಲ್ಲ, ಅಜ್ಞಾನ, ವೆರಿ ಸಿಂಪಲ್, ಗೊತ್ತಿಲ್ಲ ಆಗಿದೆ ಒಂದು. ಆಮೇಲೆ ಅದರ ಕಾರಣದಿಂದಾಗಿ ಭಾರತದಲ್ಲಿ ಒಂದು ಶಾಸ್ತ್ರೀಯ ರಂಗಭೂಮಿಗಳೇ ಇದೆ ಅನ್ನುವ ಆ ಒಂದು ಕಲ್ಪನೆಯೇ ಮೂಡ್ತಾ ಇಲ್ಲ. ಇಲ್ಲ ಇಲ್ಲ, ಅದೇ ತಪ್ಪಾಗುವುದು. ನೋಡಿ, ಒಂದೇ ಒಂದು ಉದಾಹರಣೆ ಹೇಳಿ ಈ ಮಾತು ಮುಗಿಸ್ತೇನೆ ನಾನು. ಇವರು ಡಾಕ್ಟರ್ ರಾಮನಾಥನ್, ಅವರು ದೇಶಾದ್ಯಂತ ಶಾಸ್ತ್ರೀಯ ಸಂಗೀತಗಳನ್ನು, ಈ ಜನಪರವಾದ ಟ್ರೈಬಲ್ ಮ್ಯೂಸಿಕ್ ಎಲ್ಲ ಸ್ಟಡಿ ಮಾಡಿದವರು. ಅಲ್ಲಿ ಒಂದು ಪ್ರಶ್ನೆ ಬಂತು, ಈ ನೀಲಾಂಬರಿ ನಮ್ಮಲ್ಲಿ ಶೋಕಕ್ಕೆ ದುಃಖದ ಭಾವಕ್ಕೆ ತುಂಬ ಬಳಸುವ ರಾಗ ಅದು. ಹರನೇ ಶಂಕರನೇ ಪಾರ್ವತಿ ವರಣೆ ಅದನ್ನೆಲ್ಲ ಅದರಲ್ಲಿ ಹಾಡ್ತಾರೆ ಕಾಣ್ತದೆ. ರಾವಣ ಅದು ಚರ್ಚೆ ಬಂತು, ಬಹಳ ಜನ ಹೇಳಿದ್ರು ಇದು ನೀಲಾಂಬರಿ ಹಾಗೆ ಇಲ್ಲ, ಅದು ಬದಲಾಯಿಸಬೇಕು. ಅಲ್ಲ ಹೇಳಿದ್ರು, ರಾಗ ಬದಲಾಯಿಸಿದ್ರೆ ನಿಮ್ಮ ಚಿಂತನೆಯನ್ನು ಬದಲಾಯಿಸಿ, ಇದು ಹಳೆ ನೀಲಾಂಬರಿ, ಇದು ಆನಂದ ನೀಲಾಂಬರಿ, ಅದರಿಂದಲೇ ಇದಕ್ಕೆ ಆನಂದ ಭೈರವಿ ಅಂತ ನಿಮ್ಮಲ್ಲಿ ಕೆಲವರು ಹೇಳ್ತೀರಿ. ಅದರ ಎಲ್ಲ ಲಕ್ಷಣಗಳು ಈಗಿನ ದಕ್ಷಿಣಾದಿಯಲ್ಲಿ ಇಲ್ಲ, ಇದು ಪ್ರಾಚೀನ, ಇದು ಓಲ್ಡ್, ಇದು ಕ್ಲಾಸಿಕಲೇ. ಹಾಗಾದರೆ ದಕ್ಷಿಣಾದಿಯಲ್ಲಿ ಈಗ ಇರೋದು ಅದು ಕ್ಲಾಸಿಕಲೇ,
ಅದಕ್ಕೆ ಯಾರೋ ಸಂಗೀತಗಾರ ಒಂದು ಮಾತು ಹೇಳ್ತಿದ್ರು, ರಾಗ ಉಂಟೋ ಇಲ್ಲೋ ಅಂತ ನೋಡಲಿಕ್ಕೆ ನಾವು ಹೇಳಿದಾಗ ಅದು ಇರಬೇಕು ಅಂತಿಲ್ಲ. ರಾಗಕ್ಕೆ ಇತಿಹಾಸ ಉಂಟೋ ಬದಲಾಗ್ತಾ ಬಂದಿದೆ. ಈ ಶತಮಾನದ ಕಳೆದ ಶತಮಾನದ ಆದಿಯಲ್ಲಿದ್ದ ಶಂಕರಾಭರಣಕ್ಕೂ ಕೊನೆಗಿದ್ದ ಶಂಕರಾಭರಣಕ್ಕೂ ವ್ಯತ್ಯಾಸ ಉಂಟು. ಮೂಗಿರುವಲ್ಲಿ ಮೂಗಿರಬೇಕು, ಕಣ್ಣಿರುವಲ್ಲಿ ಕಣ್ಣಿರಬೇಕು ಅಷ್ಟೇ. ಎರಡು ಕಣ್ಣು ಮೂಗು ಎರಡು ಕಿವಿಯೆಲ್ಲ ಇರಬೇಕಷ್ಟೇ. ಅದು ಇಂಥ ಅಳತೆಯದ್ದೇ ಇರಬೇಕು ಅಂತಿಲ್ಲ. ಆದ್ದರಿಂದ ಸಂಗೀತದ ಕಲೆಗಳ ಇತಿಹಾಸದ ದೃಷ್ಟಿ ಇಲ್ಲದೆ ವರ್ತಮಾನದಲ್ಲಿ ತಾನು ಕಂಡ ಒಂದು ಫಾರ್ಮ್, ತನ್ನ ಪಾಂಡಿತ್ಯದ ಮಿತಿಯಲ್ಲಿ ಮಾತಾಡ್ತಾ ಹೋದರೆ ಇದು ಈ ಫೋಕ್ಲೋರಿಸ್ಟ್ಗಳು ಅನೇಕರು ಬಂದು ದುರುದ್ದೇಶ ಅಂತ ನಾನು ಹೇಳಿದ್ರೆ ಏನೋ ಒಂದು ತಂದು ಅದರಲ್ಲಿ ಯಕ್ಷಗಾನದ ಅಂಗೋಪಾಂಗಗಳ ಯಾವ ಪ್ರಜ್ಞೆಯೂ ಇಲ್ಲದೆ ಯಾವ ಪಾಂಡಿತ್ಯವೂ ಇಲ್ಲದೆ ಇದು ಸುಮ್ಮನೆ ಫೋಕ್ ಅಂತ ಹಾಗೆ ಆಗೋದಿಲ್ಲ. ಒಂದು ಕಲೆ, ಅದರ ಹಿಂದೆ ದೇಶದ ಹಿಂದೆ ಒಂದು ಬ್ರಾಡ್ ಸರ್ಕಲ್ ನಾನು ಹೇಳಿದ್ದು ಆಲ್ ಇಂಡಿಯಾ, ಇಡೀ ದೇಶದ ನೀವು ರಂಗಕಲೆಗಳನ್ನು ನೋಡಿದರೆ ಅಸ್ಸಾಮಿನಿಂದ ಕಾಶ್ಮೀರದಿಂದ ದಕ್ಕಳು ಒಂದೇ, ಅದು ಪದ್ಯ ಹೇಳೋದು, ಕುಣಿಯೋದು, ವೇಷ ಕಟ್ಟೋದು, ಚೌಕಿ, ರಂಗಸ್ಥಳ ಒಂದೇ. ಹತ್ತರಿಂದ ನೋಡಿದ್ರೆ ತುಂಬ ವ್ಯತ್ಯಾಸವೂ ಇದೆ. ಆದ್ದರಿಂದ ತುಂಬ ಔಟ್ಡೇಟೆಡ್ ಅಂತ ನಮಗೆ ಕಾಣುವ ಆಫ್ಟರ್ ರಿಪೀಟೆಡ್ ಆದ ಆದರೆ ಅದ್ಭುತ ಯೂನಿಟಿ ಆ್ಯಂಡ್ ಡೈವರ್ಸಿಟಿ ಅಂತ ವಿಶ್ವಪಂಡಿತ್ ನೆಹರು ಹೇಳಿದ ಮಾತು ಅದು ಅದು ಯಾವಾಗಲೂ ಸತ್ಯ. ಯೂನಿಟಿಯೂ ಇದೆ ಇಲ್ಲಿ, ಡೈವರ್ಸಿಟಿಯೂ ಇದೆ. ಇದು ಸಭಾಲಕ್ಷಣದ ಮೂಲಕ ಈ ವಿಷಯಗಳನ್ನು ನಾನು ಹೇಳಿದ್ದೇನೆ ಕೂಡ. ಹಾಗಾಗಿ ಇದನ್ನು ಶಾಸ್ತ್ರೀಯತೆ ಇರುವ ಜಾನಪದ ಅಂಶಗಳು ಸೇರಿಕೊಂಡಿರುವ ಶಾಸ್ತ್ರೀಯ ಕಲೆ ಜನಪ್ರಿಯ ದೃಷ್ಟಿಯಿಂದ ವೈವಿಧ್ಯಗಳಿಗೆ ಅವಕಾಶ ಇರುವ ಮತ್ತು ತುರ್ತಾಗಿ ಶಾಸ್ತ್ರೀಯತೆಯನ್ನು ಉಳಿಸಿ ಬೆಳೆಸಲೇಬೇಕಾದಂಥ ಅಗತ್ಯ ಇರುವ ಒಂದು ಕಲೆ ಅಂತ ಹೇಳ್ತೇನೆ. ನಮಸ್ಕಾರ. ನಮಸ್ಕಾರ.